ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಸ್ಟಾಕ್ಗಳನ್ನ ಸಜೆಸ್ಟ್ ಮಾಡ್ತೀನಿ ಅದು ಈ ಒಂದು ವಾರಕ್ಕೆ ತುಂಬ ಚೆನ್ನಾಗಿ ಪ್ರಾಫಿಟನ್ನು ಕೊಡುವಂಥ ಸ್ಟಾಕ್ಗಳು ಮೊದಲನೇ ಸ್ಟಾಕು ಈ ಒಂದು ವಾರಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು ಏನಪ್ಪ ಈ ಹೆಸರು ಅಂದರೆ ಏಂಜಲ್ ಬ್ರೋಕಿಂಗ್ ಲಿಮಿಟೆಡ್ ಅಂತ ಈ ಕಂಪ್ನಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಈ ಒಂದು ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಹಾಯ ಮಾಡುತ್ತೆ ಡಿಮ್ಯಾಟ್ ಅಕೌಂಟು ಮತ್ತು ಟ್ರೇಡಿಂಗ್ ಅಕೌಂಟನ್ನು ಕೊಡುತ್ತೆ ಆರ್ಡರ್ ಮಾಡೋದಕ್ಕೆ ಆರ್ಡರ್ ಪ್ಲೇಸ್ ಮಾಡೋದಕ್ಕೆ ಬೈ ಮಾಡೋಕ್ಕೆ ಸೇಲ್ ಮಾಡೋದಕ್ಕೆ ಡಿಜಿಟಲಿ ಮೊಬೈಲ್ನಲ್ಲಿ ಮಾಡೋದಕ್ಕೆ ಈಸಿಯಾಗಿ ಈ ಒಂದು ಕಂಪ್ನಿ ನಮಗೆ ಸಹಾಯನ ಮಾಡ್ತಾರೆ ಇದೊಂದು ಕಂಪ್ನಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿರೋದು ಈ ಒಂದು ಡಿಮ್ಯಾಟ್ ಅಕೌಂಟ್ ಕೊಡುವಂಥ ಒಂದು ಬ್ರೋಕರೇಜ್ ಕಂಪ್ನಿ ಅಂತಲೇ ಹೇಳ್ಬೋದು ಇನ್ನು ಬೇರೆ ಯಾವುದು ಕಂಪ್ನಿಗಳು ಲೀಸ್ಟ್ ಆಗಿಲ್ಲ ಮುಂದೆ ಬರುವಂಥ ದಿನದ ಲಿಸ್ಟ್ ಆಗ್ಬೋದು ಈ ಒಂದು ಕಂಪ್ನಿಗೆ ಮಾರ್ಕೆಟು ಮೇಲು ಕೊಯ್ತಾ ಇರೋ ಕೂಡ ತುಂಬ ಲಾಭ ಆಗುತ್ತೆ ಯಾವಾಗ ಅಂದರೆ ಬೈಯರ್ಸು ತುಂಬ ಜಾಸ್ತಿ ಆಗ್ತದೆ ಮಾರ್ಕೆಟ್ ಬುಲಿಸ್ ರೇಂಜಲ್ಲಿದ್ದಾಗ ಆಗ ಅದಕ್ಕೂ ಕೂಡ ಕಮಿಷನನ್ನು ಇವರು ಪಡ್ಕೋತಾರೆ ಜೊತೆಗೆ ಇದೊಂದು ಮಾರ್ಕೆಟ್ ಬುಲಿಸ್ ಅಷ್ಟೇ ಅಲ್ಲ ಮಾರ್ಕೆಟ್ ಅಕಸ್ಮಾತ್ ಬೀಳುವಾಗಲೂ ಕೂಡ ತುಂಬ ಜನ ಅದನ್ನು ಸೇಲ್ ಮಾಡ್ತಾರೆ ಅದನ್ನು ವಿತ್ತುಡ್ರಾ ಮಾಡ್ತಾರೆ ದುಡ್ಡನ್ನು ಅದರಲ್ಲೂ ಕೂಡ ಇವರು ಕಮಿಷನನ್ನು ಪಡ್ಕೋತಾರೆ ಯಾವುದೇ ಒಂದು ಸೀಸನ್ ವೇರಿಯೇಷನ್ಗೆ ಇವರ ಪ್ರಾಫಿಟ್ ವೇರಿ ಆಗಲ್ಲ ಸ್ಟಾಕ್ ಮಾರ್ಕೆಟ್ ಬುಲ್ಲಿಸ್ ಆಗಲಿ ಬೇರೀಸ್ ಆಗಲಿ ಒಂದು ಕಂಪ್ನಿಗೆ ಲಾಭ ಅನ್ನೋದು ಆಗ್ತಾನೆ ಇರುತ್ತೆ ಈ ವಾರಕ್ಕೆ ನಾನು ಇದನ್ನ ಸೆಲೆಕ್ಟ್ ಮಾಡ್ತಿರೋದು ಫ್ರೀಸನ್ನು ತುಂಬ ಒಳ್ಳೆ ಕ್ವಾರ್ಟರ್ ರಿಸಲ್ಟ್ ಬಂದಿದೆ ಕಳೆದ ಎರಡು ಸಾವಿರದ ಇಪ್ಪತ್ತೊಂದು ಜೂನ್ನಲ್ಲಿ ನೂರ ಹದಿನೆಂಟು ಕೋಟಿ ಪ್ರಾಫಿಟ್ ಮಾಡಿದರೆ ಈ ಕ್ವಾರ್ಟರ್ನಲ್ಲಿ ನೂರ ಮೂವತ್ತೆರಡು ಕೋಟಿ ಪ್ರಾಫಿಟ್ ಅನ್ನು ಮಾಡಿದ್ದಾರೆ ಈ ಒಂದು ಕಂಪ್ನಿಯ ಗ್ರಾಫನ್ನು ನೀವು ಗಮನಿಸಿದ್ರೆ ಈಗ ತುಂಬ ಕೆಳಗಡೆ ಬಂದಿರುವಂಥದ್ದು ಈ ಒಂದು ಕಂಪ್ನಿ ಸಾವಿರದ ಮುನ್ನೂರ ಎರಡರಲ್ಲಿ ಟ್ರೇಡ್ ಆಗ್ತಾ ಇದೆ ಬೆಸ್ಟ್ ಪ್ರೈಸು ಈಗ ಎಂಟ್ರಿ ಆಗ್ಬೋದು ಒಳ್ಳೆ ಕ್ವಾರ್ಟರ್ ರಿಸಲ್ಟ್ ಬಂದಿರೋದ್ರಿಂದ ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ತೀನಿ ಇನ್ನು ಎರಡನೇ ಸ್ಟಾಕು ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು ಯಾವುದಪ್ಪ ಅಂತಂದರೆ ಆ ಒಂದು ಕಂಪ್ನಿ ಏನು ಮಾಡುತ್ತೆ ಅಂದರೆ ಬ್ರಾಡ್ಕಾಸ್ಟಿಂಗ್ ಆಫ್ ಸ್ಯಾಟಲೈಟ್ ಟೆಲಿವಿಷನ್ ಚಾನಲ್ಸು ಸ್ಯಾಟಲೈಟ್ ಮುಖಾಂತರ ನಮಗೆ ಟಿ ವಿಗಳು ಇವನ್ನೆಲ್ಲ ವರ್ಕ್ ಆಗೋಗಿ ಮಾಡ್ತಾ ಮತ್ತು ನ್ಯೂಸು ಕರೆಂಟ್ ಅಫೇರ್ ಕೂಡ ಕೊಡ್ತಾರೆ ಆ ಚಾನಲ್ಗಳು ಇದೆ ಮತ್ತು ರೀಜನಲ್ ಲ್ಯಾಂಗ್ವೇಜಲ್ಲಿ ಕನ್ನಡ ಹಿಂದಿ ತಮಿಳು ಈ ರೀತಿ ಲ್ಯಾಂಗ್ವೇಜಲ್ಲೂ ಕೂಡ ಅವರೊಂದು ಪ್ರೋಗ್ರಾಮ್ಗಳನ್ನ ಕೊಡ್ತಾ ಇದ್ದಾರೆ ಮತ್ತು ಸೇಲ್ ಮಾಡ್ತಾ ಇದ್ದಾರೆ ಟ್ರೇಡಿಂಗ್ ಇರುವಂಥದ್ದು ಈಗ ಹನ್ನೆರಡು ರೂಪಾಯಿನಲ್ಲಿ ಇದು ಡೌನ್ ಟ್ರೆಂಡಿಂಗಲ್ಲಿದೆ ಈಗ ಬೆಸ್ಟು ಟೈಮು ನಾನು ಎಂಟ್ರಿ ಆಗೋದಕ್ಕೆ ಅಂತ ಹೇಳ್ತೀನಿ ಈ ಒಂದು ಕಂಪ್ನಿ ಯಾವುದಪ್ಪ ಅಂತಂದರೆ ಈ ಒಂದು ಕಂಪ್ನಿ ಹೆಸರು ಬಂದು ಜಿ ಮೀಡಿಯಾ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಈ ಒಂದು ಕಂಪ್ನಿಯ ಗ್ರಾಫ್ ನೋಡಿದ್ರೆ ಕೆಳಗೆ ಇದೆ ಈಗ ಕಣ್ಣಿಟ್ಟು ನೀವು ಮೊದಲು ವಾರ ಈಗ ಎಂಟ್ರಿ ಆಗ್ಬೋದು ಅಥವಾ ಈ ವಾರ ಎಂಟ್ರಿ ಆಗ್ಬೋದು ಮಾರ್ಕೆಟಿಗೆ ಬೇರಿಸಿಸಿರೋದ್ರಿಂದ ಬೇಗ ಕೆಳಗೆ ಬೀಳೋ ಸಾಧ್ಯತೆ ಕೂಡ ಇದೆ ಹನ್ನೆರಡು ರೂಪಾಯಿನಲ್ಲಿ ಟ್ರೇಡ್ ಆಗ್ತಾರೆ ಬೆಸ್ಟು ಪ್ರೈಸು ಸಪೋರ್ಟ್ ಇರೋದು ಹತ್ತು ರೂಪಾಯಿಗೆ ಅಂತ ಹೇಳ್ತೀನಿ ಅಥವಾ ಹನ್ನೊಂದರಲ್ಲೂ ನೀವು ಎಂಟ್ರಿ ಆಗ್ಬೋದು ಹುಷಾರಾಗಿ ನೋಡಿಕೊಂಡು ನೀವು ಎಂಟ್ರಿಯಾಗಿ ಒಳ್ಳೆ ಲಾಭವನ್ನು ಪಡ್ಕೋಬೋದು ಸ್ವಲ್ಪ ನಿಧಾನಕ್ಕೆ ಇದರಲ್ಲಿ ಎಂಟ್ರಿ ಆಗಿ ಅಂತ ಹೇಳ್ತೀನಿ ಈಗ ಬೇರಿಸ್ ಆಗಿರೋದ್ರಿಂದ ಈಸಿಯಾಗಿ ಲಾಭ ಮಾಡ್ಬೋದು ಇನ್ನು ಮೂರನೇ ಸ್ಟಾಕು ನಾನು ನಿಮಗೆ ರೆಕಮೆಂಡ್ ಮಾಡ್ತಿರುವಂಥದ್ದು ಈ ಒಂದು ಕಂಪ್ನಿ ಕೆಮ್ಕಾನ್ ಸ್ಪೆಷಾಲಿಟಿ ಕೆಮಿಕಲ್ ಲಿಮಿಟೆಡ್ ಅಂತ ಇದ್ರ ಬಗ್ಗೆ ನಾನು ಟಾಪ್ ತರ್ಟಿ ಸ್ಟಾಕಲ್ಲೂ ಕೂಡ ನಾನು ರೆಕಮೆಂಡ್ ಮಾಡಿದೆ ಇದು ಗುಜರಾತ್ ಪೇಸರ್ಡ್ ಕಂಪ್ನಿ ಸ್ಟಾರ್ಟ್ ಆದೋದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಒಂದು ಕಂಪ್ನಿ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸು ಮತ್ತು ಆಯಿಲ್ ಫೀಲ್ಡ್ ಕೆಮಿಕಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈ ಒಂದು ಕಂಪ್ನಿ ಸವಾಲಿ ಡಿಸ್ಟ್ರಿಕ್ನಲ್ಲಿರೋ ವಡೋರಾ ಅನ್ನೋ ಒಂದು ಊರಿನಲ್ಲಿ ಅವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟನ್ನು ಫೆಸಿಲಿಟಿಯನ್ನು ಇಟ್ಕೊಂಡು ಕೆಮಿಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ ಇನ್ನು ಈ ಒಂದು ಕಂಪ್ನಿಯ ಗ್ರಾಫನ್ನು ನೀವು ಗಮನಿಸಿದ್ರೆ ಒಂದು ಕಂಪ್ನಿ ತುಂಬ ಕನ್ಸಾಲಿಡೇಟ್ ಆಗ್ತಿದೆ ಈ ಒಂದು ಕಂಪ್ನಿ ಯಾವಾಗ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೋ ಆಗ ತುಂಬ ಮೇಲಕ್ಕೆ ಹೋಗುವಂಥದ್ದು ಇದು ನಾನು ಆಗ ತಿಳಿಸ್ಕೊಡ್ತೀನಿ ಈಗ ನಾನ್ನೂರ ಹದಿನೇಳರಲ್ಲಿದೆ ನಾನ್ನೂರ ಹತ್ತು ಹದಿನಾಲ್ಕರಲ್ಲಿ ಎಂಟ್ರಿಯಾಗೆ ಐನೂರು ರೂಪಾಯಿಗೆ ನೀವು ಎಕ್ಸಿಟ್ ಆಗ್ಬೋದು ಒಳ್ಳೆಯ ಲಾಭ ಮಾಡ್ಬೋದು ಇನ್ನು ಕೊನೆಯ ಸ್ಟಾಕು ನಾಲ್ಕನೇ ಸ್ಟಾಕು ನಾನು ನಿಮಗೆ ರೆಕಮೆಂಡ್ ಮಾಡ್ತಿರುವಂಥದ್ದು ಈ ಒಂದು ಕಂಪ್ನಿ

ಸಾವಿರದ ಎಂಟುನೂರ ತೊಂಬತ್ತ್ ಇದೆ ಈ ಒಂದು ಕಂಪ್ನಿ ತರ್ಡ್ ಜನ್ರೇಷನ್ ಪ್ರಮೋಟರ್ಸ್ ಈಗ ಮೇಂಟೈನ್ ಮಾಡ್ತಿರುವಂಥದ್ದು ನೂರ ಇಪ್ಪತ್ತು ವರ್ಷದ ಹಳೆಯ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಮತ್ತು ಪೈನ್ ಮ್ಯಾನೇಜ್ಮೆಂಟು ಹ್ಯೂಮನ್ ಐಜಿನ್ಗೆ ಬೇಕಾಗಿರುವಂಥದ್ದು ಫ್ರೂಟ್ ಜ್ಯೂಸ್ ಜಿ ಡ್ರಿಂಕ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈ ಕಂಪ್ನಿ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಮೃತಾಜ್ ಹೆಲ್ತ್ ಕೇರ್ ಲಿಮಿಟೆಡ್ ಅಂತ ಇದನ್ನು ಕೂಡ ನಾನು ಲಾಂಗ್ ಟರ್ಮ್ಗೆ ಟಾಪ್ ತರ್ಟಿ ಸ್ಟಾಕ್ಗಳಲ್ಲಿ ರೆಕಮೆಂಡ್ ಮಾಡಿದೆ ಈ ಒಂದು ಸ್ಟಾಕ್ ಕೂಡ ಈಗ ಈ ಒಂದು ಕಂಪ್ನಿ ತುಂಬ ಬುಲ್ಲಿಸ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ ಒಂಬತ್ತು ಒಂಬೈನೂರ ಐದು ರೂಪಾಯಿ ಟ್ರೇಡ್ ಆಗ್ತಾರೆ ತುಂಬ ಒಳ್ಳೆ ಪ್ರೈಸು ಎಂಟ್ರಿ ಆಗ್ಬೋದು ನೀವು ಲಾಂಗ್ ಟರ್ಮ್ಗೂ ಕೂಡ ತುಂಬ ಚೆನ್ನಾಗಿದೆ ಲಾಂಗ್ ಟರ್ಮಲ್ಲಿ ತುಂಬ ಲಾಭ ಮಾಡ್ಬೋದು ಶಾರ್ಟ್ ಟರ್ಮ್ಗಿಂತ ಈ ಒಂದು ಪ್ರೈಸ್ನ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಧನ್ಯವಾದವನ್ನು ತಿಳಿಸ್ತೀನಿ ಹಾಗೆ ಈ ಒಂದು ಇನ್ಫಾರ್ಮೇಷನ್ ಆಗಿದೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಬೆಲ್ಲೈಕನನ್ನು ಒತ್ತೋದ್ರಿಂದ ಮುಂಬರುವಂಥ ವೀಡಿಯೋನ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಸಿಗುತ್ತೆ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ